ಶ್ರೀಮಮುಪಾಸ್ಮಹೇ ಬ್ರಹ್ಮಸ್ವರೂಪ ಪರಮಾ ಜ್ಯೋತಿರೂಪ ಸನಾತನಿ ಸರ್ವವಿದ್ಯಾದಿದೇವಿಯ ತಸ್ಯೈವಾಚೇ ನಮೋ ನಮಃ. ಅದಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಹಿಂದಿನ ಪಾಠಗಳಲ್ಲಿ ಒಂದೊಂದೇ ವಿಭಕ್ತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲಿಂಗ ಅಂತ ಇತ್ಯಾದಿಗಳಲ್ಲಿ ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ನಪುಂಸಕಲಿಂಗದ್ದು, ಪುಲ್ಲಿಂಗದ್ದು, ಸ್ತ್ರೀಲಿಂಗದ್ದು, ಇಕಾರ ಅಂತ, ಉಕಾರ ಅಂತ ಇತ್ಯಾದಿಗಳೆಲ್ಲ ರೀತಿಯ ಪ್ರಯೋಗಗಳನ್ನು ನಾವು ನೋಡ್ತಾ ಬಂದ್ವಿ. ಮುಂದಿನ ಪಾಠದಲ್ಲಿ ತ್ರಯೋದಶ ಪಾಠ ಅಲ್ವಾ, ಹೌದು. ಅದರ ಸಾಲನ್ನು ಓದಿ ಚಿತ್ರ ಅವರು. ನಕ್ಷತ್ರಾಣಿ ಯದಾ ತದಾ ಕದಾ ತು ಕಿಂತು ನ ವತ್. ಯದಾ ನಕ್ಷತ್ರಾಣಿ ಯದಾ ಅಂದ್ರೆ ವೆನ್, ತದಾ ಅಂದ್ರೆ ದೆನ್ ದೆನ್ ಓಕೆ, ಕದಾ ಆಲ್ಸೋ ಇಸ್ ವೆನ್ ಐ ಥಿಂಕ್. ವೆನ್, ಅದು ಸಂಸ್ಕೃತದಲ್ಲಿ ಹೇಗೆಂದ್ರೆ ಯಾವಾಗ ಅಂತ ಉತ್ತರ ಕೊಡ್ಲಿಕ್ಕಿದ್ದಾಗ, ಉತ್ತರ ನಿಶ್ಚಯ ಇದ್ದಾಗ ಯದಾ ವರ್ಷ ಆಗಚ್ಚತಿ ತದಾ ಮಯೂರಾಹ ನೃತ್ಯಂತಿ ಅಂತ ಹೇಳುವಾಗ, ಅಂದ್ರೆ ಯಾವಾಗ ಹೀಗಾಗುತ್ತೋ ಆವಾಗ ಹಾಗಾಗತ್ತೆ ಅಂತ ಓಕೆ ಹೇಳಲಿಕ್ಕೆ ಬಳಸುವಂತ ರೀತಿಯ ಪದ. ಓಕೆ. ತು ಟು ಐ ಡೋಂಟ್ ಆದರೆ, ನೋ ವಾಟ್ ದಟ್ ಮೀನ್ಸ್. ಆದರೆ ಏನು ಅಹಂತು ತತ್ರ ಆಗಚ್ಚಾಮಿ, ನಾನಾದ್ರೂ ಅಲ್ಲಿಗೆ ಬರ್ಬೋದು, ಆದ್ರೆ ನನ್ನ ಮಿತ್ರ ಅವನ್ ಬರ್ಲಿಕ್ಕಿಲ್ಲ. ಓಕೆ. ತು ಅಂದ್ರೆ ಅವನಾದ್ರೂ ಇದಾದ್ರೂ ಏನಾದ್ರೂ ರಾಮಸ್ತು ವನಮಗಚ್ಚತ್, ರಾಮನಾದ್ರೂ ಕಾಡಿಗೆ ಹೋಗ್ಬಿಟ್ಟ. ಭರತ ಲಕ್ಷ್ ಭರತ ಶತ್ರುಘ್ನವು ಅವರು ಅವರ ತವರು ಮನೆಗೆ ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ಮಾವನ ಮನೆಗೆ ಹೋಗ್ಬಿಟ್ಟಿದ್ದಾರೆ, ನನಗೆ ಯಾರು ಇಲ್ಲ ಅಂತ ಹೇಳುವಾಗ, ಯಾರೂ ಇಲ್ಲ ಅನ್ನೋದನ್ನ ಹೇಳುವಾಗ ತು ಅನ್ನುವ ಓಕೆ ಶಬ್ದವನ್ನ ಓಕೆ. ಉಪಯೋಗಿಸ್ತಾರೆ. ಇಟ್ಸ್ ಲೈಕ್ ಕಿಂತು ಓನ್ಲಿ, ಇಸ್ ಇಟ್? ಇಸ್ ಇಟ್ ಲೈಕ್ ಓನ್ಲಿ ಆರ್ ನಾಟ್ ಲೈಕ್ ದಟ್? ಇಸ್ ಇಟ್ ಹೌದು ಹೌದು, ಓಕೆ? ಕಿಂತು ಮೀನ್ಸ್ ಬಟ್ ಐ ಥಿಂಕ್. ಕಿಂತು ಬಟ್ ಯಸ್. ಬಟ್ ನಾ ನ ನೋ 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 ಆರ್ ನಾಟ್ ವತ್ ವತ್, ಐ ಡೋಂಟ್ ನೋ ವಾಟ್ ಇಟ್ ಮೀನ್ಸ್. ವತ್ ನರಸಿಂಹವತ್ ಕುಪ್ಯತಿ, ನರಸಿಂಹನಂತೆ ಕೋಪಗೊಳ್ತಾನೆ, ಹನುಮನಂತೆ ಹನುಮ ಓಕೆ, ಲೈಕ್ ಲೈಕ್ ಇಟ್ ಮೀನ್ಸ್ ಲೈಕ್ ಲೈಕ್. ಲೈಕ್ ಓಕೆ ಓಕೆ. ಲೈಕ್ ಲೈಕ್ ಹೇ ಲೈಕ್ ಹನುಮಾನ್, ಲೈಕ್ ನರಸಿಂಹ. ಓಕೆ ಓಕೆ ರೈಟ್. ನಕ್ಷತ್ರಾಣಿ ಕದಾ ನಕ್ಷತ್ರಾಣಿ ಕದಾ ಪ್ರಕಾಶಂತೆ, ವೆನ್ ಡು ದ ಸ್ಟಾರ್ಸ್ ಶೈನ್? ಯಸ್ ನಕ್ಷತ್ರಾಣಿ ರಾತ್ರೋ ಪ್ರಕಾಶಂತೆ, ದ ಸ್ಟಾರ್ಸ್ ಶೈನ್ ಅಟ್ ನೈಟ್. ಸರಿ ಸರಿ ಸರಿ. ನೆಕ್ಸ್ಟ್ ಓಕೆ. ಮಂಜುಳ ಅವರು. ಇಲ್ವಾ? ಇದೆಯಲ್ಲ ಹೇಳಿ. ತಾನಿ ತಾನಿ ದಿವಾ ನ ಪ್ರಕಾಶಂತೆ. ಏನರ್ಥ? ತಾನೆ ಅಂದ್ರೆ ಅವುಗಳು. ಅವುಗಳು ಬೆಳಕ್ಕೆ ಹಗಲಲ್ಲಿ ಹಗಲಲ್ಲಿ ನ ಪ್ರಕಾಶಿಸು. ಪ್ರಕಾಶಂತೆ,
ನ ಅಂದ್ರೆ ಏನು? ವಾಟ್ ನ ಅಂದ್ರೆ ಹಿಂದೆ ಬಂತಲ್ಲ, ಈಗ ಅವ್ರು ಹೇಳಿದ್ರಲ್ಲ ನ. ನೋ ನ ಪ್ರಕಾಶಂತೆ, ಪ್ರಕಾಶಿಸುವುದಿಲ್ಲ. ಪ್ರಕಾಶಿಸುವುದಿಲ್ಲ ಅಂತ. ನಾಸ್ತಿ ಅಹಂ ತತ್ರ ನಾಸ್, ಅಹಂ ತತ್ರ ನಾಸ್ಮಿ, ನಾನಲ್ಲಿಲ್ಲ. ಶುನಕಃ ತತ್ರ ನ ಆಗಚ್ಛತಿ, ನ ಎಲ್ಲಿಗೆ ಬರಲ್ಲ. ಗೌಃ ತತ್ರ ನ ವಸತಿ, ಹಸು ಅಲ್ಲಿ ವಾಸ ಮಾಡಲ್ಲ. ನ ಇಲ್ಲ ಅನ್ನೋದು ಇಲ್ಲ, ಇಲ್ಲ ಆಗಲ್ಲ ಅನ್ನೋ ಅರ್ಥದಲ್ಲಿ. ಸರಿ. ತಾನಿ ದಿವಾ ನ ಪ್ರಕಾಶಂತೆ, ತಾನಿ ಇತ್ಯುಕ್ತೆ ತಾನಿ ತಾನಿ ಅಂದ್ರೇನು, ತಾನಿ ಅಂದ್ರೇನು? ಅವು ಅವು ಅಂದ್ರೆ ನಕ್ಷತ್ರಗಳು. ಹಿಂದೆ ನಕ್ಷತ್ರಗಳು ಅಂತ ಬಳಸಿ ಆಗಿದೆ, ಅದರಿಂದಾಗಿ ಈಗ ಅದರ ಬದಲಾಗಿ ಅದಕ್ಕೆ ಸರ್ವನಾಮ ಪದವನ್ನು ಬಳಸುವುದು ಕ್ರಮ. ಹಿಂದೆ ನಕ್ಷತ್ರಗಳು ಅಂತ ಹೇಳಿದ್ರಿಂದಾಗಿ ಅವುಗಳೇ ಮತ್ತೆ ನಕ್ಷತ್ರಾಣಿ ದಿವಾನ ಪ್ರಕಾಶ ಅಂತ ಹೇಳಬೇಕಾಗಿಲ್ಲ. ಒಂದ್ ಸರ್ತಿ ಹೇಳಿದ್ರೆ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ನಿಶ್ಚಲವರು. ಮೇಘೈಃ ಆವೃತೆ ನಮಸಿ ರಾತ್ರೌ ಚ ನ ಪ್ರಕಾಶಂತೆ. ಏನ್ ಮೇಘೈಃ ಅರ್ಥ ಆಯ್ತು? ಮೇಘೈಃ ಮಳೆ, ಮಳೆನ ಗುರುಗಳೇ, ಮೇಘೈಃ ಮೇಘ ಅಂದ್ರೆ ಮೋಡ. ಮೋಡ. ಮೇಘೈಹಿ ಅಂದ್ರೆ ಮೋಡಗಳಿಂದ, ಮೋಡಗಳಿಂದ ಆವೃತ್ತೆ, ಆವರಿಸಲ್ಪಟ್ಟ, ಆವರಿಸಲ್ಪಟ್ಟ ನಭಸಿ ನಮಸಿ, ನಭಸಿ ಭಾ. ನಭಸ್ ಅಂದ್ರೆ ಆಕಾಶ, ಆಕಾಶ. ಆಕಾಶ, ಆಕಾಶ ರಾತ್ರೌ ಮೇಘದಿಂದ ಆವರಿಸಲ್ಪಟ್ಟ ಆಕಾಶದಲ್ಲಿ, ಆಕಾಶದಲ್ಲಿ ರಾತ್ರೌ, ರಾತ್ರಿಯ ಹೊತ್ತು, ರಾತ್ರಿಯ ಹೊತ್ತು ಚ ನ ಚ ಪ್ರಕಾಶಂತೆ. ಚ ಕೂಡ, ಚ ಅಂದ್ರೆ ಕೂಡ ಅಲ್ಲ. ಕೂಡ. ಕರೆಕ್ಟ್. ಈಗ ನೋಡಿ, ಹಿಂದಿನ ವಾಕ್ಯವನ್ನು ನೆನಪಿಸ್ಕೊಂಡು ಇದನ್ನು ನೆನಪಿಸ್ಕೊಳ್ಳಿ, ಯಾವಾಗ ಸರಿ ನಿಮ್ಗೆ ಅರ್ಥ ಆಗುತ್ತೆ. ಹಿಂದಿನ ವಾಕ್ಯದ ಅಭಿಪ್ರಾಯ ಏನು? ರಾತ್ರಿ ಹೊತ್ತು, ಬೆಳಗಿನ ಹೊತ್ತು ಅದು ಪ್ರಕಾಶ, ನಕ್ಷತ್ರಗಳು ಪ್ರಕಾಶಿಸುವುದಿಲ್ಲ ಅಂತ ಇರೋದು. ರಾತ್ರಿ ಹೊತ್ತು ಪ್ರಕಾಶಿಸಬೇಕಲ್ವಾ ಅಂತ ಮತ್ತೆ ಪ್ರಶ್ನೆ ಹಾ, ಬರುತ್ತೆ. ಸೊ ಮೋಡ ತುಂಬಿದ ವಾತಾವರಣದಲ್ಲಿ ರಾತ್ರಿಯೂ ಕೂಡ ನಕ್ಷತ್ರಗಳು ಅದೇ ಆ ಪ್ರಕಾಶಿಸುವುದಿಲ್ಲ. ಕೂಡ ಅಂತ ಹೇಳಿದ್ರಲ್ವಾ, ಅದು ಚ. ಹಗಲು ಪ್ರಕಾಶಿಸುವುದಿಲ್ಲ, ರಾತ್ರಿ ಕೂಡ ಮೋಡ ಆವರಿಸಿದಾಗ ಪ್ರಕಾಶಿಸುವುದಿಲ್ಲ. ಯಾವುದು? ನಕ್ಷತ್ರಗಳು. ಇಲ್ಲಿ ನಕ್ಷತ್ರಗಳು ಅಂತ ಇಲ್ವಲ್ಲ. ಕೂಡ ಅಂದ್ರೆ ಅವುಗಳು ಕೂಡ. ಅದು ಕೂಡ ಸೇರ್ಕೊಳ್ಳುತ್ತೆ. ಹಿಂದಿನ ವಾಕ್ಯಕ್ಕೆ ಲಿಂಕ್ ಇರುವುದನ್ನ ಮೊದಲಿನ ಶಬ್ದದಲ್ಲಿ ತಾನಿ ಅಂತ ಬಳಸಿದ್ರು, ಮೊದಲಿನ ವಾಕ್ಯದಲ್ಲಿ. ಆಗ ತಾನಿ ಅಂದ್ರೆ ಹಿಂದೆ ಹೇಳಿದ ನಕ್ಷತ್ರಗಳು ಅಂತ ಅರ್ಥ. ಅದೇ ಅಭಿಪ್ರಾಯದ ಕಂಟಿನ್ಯೂಯೇಷನ್ ಅಂತ ತಿಳಿಸ್ಲಿಕ್ಕೆ ಹಗಲು ಕೂಡ ಅಂತ ಅಲ್ಲ, ರಾತ್ರಿ ಹಗಲು ಆಗಿದ್ಮೇಲೆ ರಾತ್ರಿ ಕೂಡ ಅಂತ ಹೇಳಿದ್ರೆ, ರಾತ್ರಿ ಕೂಡ ಪ್ರಕಾಶಿಸುವುದಿಲ್ಲ ಅಂದ್ರೆ ನಕ್ಷತ್ರಗಳೇ ಪ್ರಕಾಶಿಸುವುದಿಲ್ಲ. ಯಾವಾಗ ಅಂದ್ರೆ ಮೇಘೈಹಿ ಆವೃತೆ. ಮೇಘೈಹಿ ಆವೃತೆ ನಭಸಿ ರಾತ್ರೌ ಚ ನ ಪ್ರಕಾಶಂತೆ. ಸರಿ, ಇಲ್ಲಿ ಒಂದು ಸರ್ತಿ ಶಬ್ದಗಳನ್ನೊಂದು ಮೆಲುಕು ಹಾಕೋಣ. ಹಿಂದಿನಿಂದ ವಾಕ್ಯಗಳಲ್ಲಿ ನಕ್ಷತ್ರಾಣಿ, ನಕ್ಷತ್ರಗಳು, ಯಾವ ಲಿಂಗ ವಿಭಕ್ತಿ ವಚನ? ವನಂ ವನೇ ವನಾನಿ. ನಪುಂಸಕಲಿಂಗ, ಕರೆಕ್ಟ್. ಪ್ರಥಮ ಪ್ರಥಮ ವಿಭಕ್ತಿ, ವಿಭಕ್ತಿ ಬಹುವಚನ. ಬಹುವಚನ. ಕರೆಕ್ಟ್. ಕದಾ? ಕದಾ ಅನ್ನೋದು ಯಾವಾಗ ಅನ್ನುವ ಅರ್ಥದಲ್ಲಿ ಇದೆ. ಯಾವಾಗ ಅನ್ನೋದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಹೇಳ್ಬೇಕಾ?
ಇಲ್ಲ. ಅಂದ್ರೆ ಏನರ್ಥ? ಅದು ಅವ್ಯಯ. ಅವ್ಯಯ. ಯಾವುದಕ್ಕೆ ಲಿಂಗ ವಿಭಕ್ತಿ ವಚನ ಇರುವುದಿಲ್ವೋ ಅದು ಅವ್ಯಯ. ಅವ್ಯಯ. ಸರಿ. ಪ್ರಕಾಶಂತೆ, ಇದು ನಾಮಪದವೋ ಕ್ರಿಯಾಪದವೋ ವಿಶೇಷಣವೋ? ಏನಿದು ಇವು ವರ್ಬೋ ಬಂದು ನೌನೋ ಪ್ರೋನೌನೋ? ಸೊ ಪ್ರಕಾಶಂತೆ ಅಂದ್ರೆ ಆತ್ಮನೇ ಪದ, ಐ ಮೀನ್ ಹೌದು ತೇಯಿತೆ ಹೌದು, ಅಂದ್ರೆ ಕ್ರಿಯಾಪದವೋ ನಾಮಪದವೋ? ಕ್ರಿಯೆ, ಹೊಳೆಯುವುದು ಕ್ರಿಯೆ, ಕ್ರಿಯೆ, ವರ್ಬ್. ವರ್ಬ್. ಹೌದು. ಈಗ ಆತ್ಮನೇಪದಿ ಹೇಳಿದ್ರಿ, ಕರೆಕ್ಟ್. ಮುಂದೆ ಹೇಳಿ. ಈಗ ನಕ್ಷತ್ರಾಣಿ ಅಂದ್ರೆ ಅದು ನಪುಂಸಕಲಿಂಗ ಪ್ರಥಮ ವ್ಯಕ್ತಿ ಬಹುವಚನ. ರಾತ್ರವು ಅಲ್ಲ, ಪ್ರಕಾಶಂತೆ ಏನದು? ಪ್ರಕಾಶಂತೆ ಅದಕ್ಕೆ ಯಾವ ಲಕಾರ ಪುರುಷ ವಚನ? ಸೊ ಆತ್ಮನೇ ಪದ, ಕರೆಕ್ಟ್ ಕರೆಕ್ಟ್. ಆಮೇಲೆ ಪ್ರಥಮ ಪುರುಷ ಬಹುವಚನ. ಯಾಕೆ ಬಹುವಚನ? ಅತ್ತೇ ಇತೇ ಅಂತೆ. ಹೌದು, ಇಲ್ಲಿ ಇಲ್ಲಿ ಬಹುವಚನನೇ ಯಾಕೆ ಆಗ್ಬೇಕು? ನಕ್ಷತ್ರಾಣಿ ಕರೆಕ್ಟ್. ನಕ್ಷತ್ರಗಳು ಅಂತಿದ್ದ ಮೇಲೆ ಪ್ರಕಾಶಿಸುತ್ತವೆ ಅಂತಲೇ ಬರಬೇಕು. ಇದನ್ನ ವರ್ತಮಾನ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾದ್ರಿಂದ ಲಟ್ ಅನ್ನೋದು ಅದರ ಲಕಾರದ ಹೆಸರು. ಅದರ ಕಾಲವನ್ನು ಹೇಳಬೇಕು, ಅದು ಎದುರುಗಡೆಯವನನ್ನು ಹೇಳುತ್ತೋ ನನ್ನನ್ನು ಹೇಳುತ್ತೋ ಇನ್ಯಾರನ್ನು ಹೇಳುತ್ತೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗಬೇಕು. ಮೂರು ಪುರುಷಗಳಿವೆ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಅದರಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಹೇಳಬೇಕು. ಕಾಲ, ವ್ಯಕ್ತಿ ಮತ್ತು ಸಂಖ್ಯೆ, ಇದನ್ನ ಈ ಧಾತುವಿನಲ್ಲಿ ಹುಡುಕ್ಬೇಕು ನಾವು. ಆವಾಗ ಅದು ಮೂರು ಹೇಳಬೇಕಾಗುತ್ತೆ. ಲಟ್ ಲಕಾರ ಅಂದ್ರೆ ಅದು ಕಾಲವನ್ನು ಹೇಳುತ್ತೆ. ಪ್ರಥಮ ಪುರುಷ ವ್ಯಕ್ತಿಯನ್ನು ಹೇಳುತ್ತೆ, ನಾನು ನೀನು ಅವನು. ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್ನು, ಥರ್ಡ್ ಪರ್ಸನ್ನು. ನಾವು ಥರ್ಡ್ ಪರ್ಸನ್ ಅನ್ನೋದನ್ನ ಪ್ರಥಮ ಪುರುಷ ಅಂತೇವೆ, ಎದುರುಗಡೆ ವ್ಯಕ್ತಿಯನ್ನ ಮಧ್ಯಮ ಪುರುಷ ಅಂತೇವೆ, ಸೆಕೆಂಡ್ ಪರ್ಸನ್ ಅನ್ನ. ಫಸ್ಟ್ ಪರ್ಸನ್ ಅನ್ನ ನಾವು ಅಂತ ಹೇಳ್ತೇವೆ. ಅದೇ ಪ್ರಥಮ ಅಂತ ಅನ್ನೋದು ನಾನು ಅಂತಲ್ಲ, ಉತ್ತಮ ಅನ್ನೋದು ನಾನು ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ. ಹಾಗಾಗಿ ಲಟ್ ಪ್ರಥಮ ಬಹು. ನಕ್ಷತ್ರಾಣಿ ಮತ್ತೆ ಸೊ ನಪುಂಸಕಲಿಂಗ ಪ್ರಥಮ ಕರೆಕ್ಟು. ವಿಭಕ್ತಿ ಬಹುವಚನ. ಸರಿ ಸರಿ, ಇಲ್ಲೂ ಹಾಗೆ. ಅದರ ಲಿಂಗ, ಅದು ಯಾವ ಶಬ್ದದಲ್ಲಿ ಯಾವ ಲಿಂಗದ ಪ್ರಯೋಗ ಇದೆ ಅನ್ನೋದು ಹೇಳಬೇಕು ಮೊದಲನೇದು. ಎರಡನೇದು ಅದರ ವಿಭಕ್ತಿಯನ್ನು ಹೇಳಬೇಕು, ಯಾವ ವಿಭಕ್ತಿಯಲ್ಲಿದೆ, ಯಾವ ಲಿಂಗ, ಯಾವ ವಿಭಕ್ತಿ ಅಂದ್ರೆ ಅದು ಕಾರಕಗಳು ಅಂತ ಹೇಳ್ತಾರೆ, ಅದು ಮುಂದೆ ಬರುತ್ತೆ. ಯಾವ ಅರ್ಥದಲ್ಲಿ ಅವನಿಗೆ ಅಂತನೋ, ಅವನಿಗೋಸ್ಕರ ಅಂತನೋ, ಅವನಲ್ಲಿ ಅಂತನೋ, ಅವನಿಂದ ಅಂತನೋ, ಅವನನ್ನು ಅಂತನೋ ಏನ್ ಹೇಳಿಕ್ ಹೊರಟಿದೆ ಅಂತ ಹೇಳುದು ವಿಭಕ್ತಿ. ಆಮೇಲೆ ಅದು ಎಷ್ಟು ಜನರನ್ನು ಒಗ್ಗೂಡಿಸಿಕೊಂಡು ಹೇಳ್ತಾ ಇದೆ ಅಂತ ಹೇಳುವುದು ವಚನ. ಸರಿ. ರಾತ್ರವು ನಾಮಪದಗಳಿಗೆಲ್ಲ ಹೀಗೆ, ಧಾತುಗಳಿಗೆಲ್ಲ ಆಗ ಹೇಳಿದ ಹಾಗೆ. ಸೊ ರಾತ್ರವು ರಾತ್ರವು. ಹಾಗೆ ಏನರ್ಥ ಹೇಳಿದ್ರು? ಕತ್ತಲಲ್ಲಿ. ಹಾಗಾದ್ರೆ ಯಾವ ವಿಭಕ್ತಿ? ಹೌದು. ದ್ವಿತೀಯ ಕತ್ತಲಲ್ಲಿ. ಕತ್ತಲಲ್ಲಿ. ಕತ್ತಲನ್ನು ದ್ವಿತೀಯ ಆಯಿತು. ಸೊ ಅಲ್ಲಿ ಅದು ಅಲ್ಲಿ ಅನ್ನೋದು ಯಾವಾಗ ಸಪ್ತಮಿ, ಬರುತ್ತೆ? ಸಪ್ತಮಿಯಲ್ಲಿ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಸಪ್ತಮಿ ವಿಭಕ್ತಿ, ನಪುಂಸಕಲಿಂಗ ಸಾರಿ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ, ರಾತ್ರವು ಏಕವಚನ, ರಾತ್ರಿ ರಾತ್ರಿಯಲ್ಲಿ. ಏಕವಚನ. ರಾತ್ರಿಗಳಲ್ಲಿ ಅಂತಿದ್ರೆ ರಾತ್ರಿಷು ಅಂತ ಆಗ್ತಿತ್ತು. ರಾತ್ರಿಯಲ್ಲಿ ಅಂತಿರುವುದಾಗಿ ರಾತ್ರವು ಅಂತ ಏಕವಚನ ಆಗುತ್ತೆ. ಸರಿ. ಪ್ರಕಾಶಂತೆ. ಪ್ರಕಾಶಂತೆ ಏನದು? ತೇಯಿತೆ ಅಂತೆ ತರಾನೆ ಇದನ್ನು ಹೌದು, ಆಗ ಹೇಳಿದ ಹಾಗೆ ಲಟ್ಲಕಾರ. ಪ್ರಕಾಶಂತೆ. ಹೌದು ಹೌದು, ಲಟ್ಲಕಾರ. ಲಟ್ಲಕಾರ. ಆಮೇಲೆ ಪ್ರಥಮ ಕ್ರಿಯಾ ಪುರುಷ, ಪ್ರಥಮ ಪುರುಷ.
ಬಹುವಚನ. ಬಹುವಚನ ಕರೆಕ್ಟ್. ನೆಕ್ಸ್ಟ್ ತರಯು ಹೇಳಿ. ಯದಾ ಸೂರ್ಯಃ ಅಸ್ತಂ ಅಯತೆ ತದಾ ತಾರಾಣಿ ಪ್ರಕಾಶಂತೆ. ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಅಂತ ಹೇಳ್ಬೋದು. ಆಯತೆ ಆಯತೆ ಅಂದ್ರೆ ಗೊತ್ತಾಗಿಲ್ಲ. ಅಯತೆ ಅಂದ್ರೆ ಹೊಂದುವುದು, ಹೋಗುವುದು, ಅಸ್ತದ ಕಡೆಗೆ ಹೋಗುವುದು, ಓಕೆ, ಯಾವಾಗ ಸೂರ್ಯ ಅಸ್ತಮಿಸುತ್ತದೆ. ಸೂರ್ಯಾಸ್ತವಾಗುತ್ತದೆ ಕರೆಕ್ಟ್. ಆವಾಗ ನಕ್ಷತ್ರಗಳು ಪ್ರಕಾಶಿಸಲ್ಪಡುತ್ತೆ, ಸ್ಟಾರ್ಟ್ ಶೈನಿಂಗ್ ಅನ್ನೋತಾರೆ, ಸರಿ, ಪ್ರಕಾಶಿಸುತ್ತವೆ. ಪ್ರಕಾಶಿಸುತ್ತವೆ. ಹಿಂದಿನ ಸಾಲಿನಲ್ಲಿ ತಾನಿ ದಿವಾನ ಪ್ರಕಾಶಂತೆ, ಅದರ ಶಬ್ದ ಸ್ವರೂಪ ಹೇಳ್ತಾ ಹೋಗಿ. ತಾನಿ ಅಂದ್ರೆ ಇದು ನಪುಂಸಕಲಿಂಗ ಬಹುವಚನ. ಕರೆಕ್ಟ್. ದಿವ ಅಂದ್ರೆ ಇದು ನಪುಂಸಕಲಿಂಗ ಪ್ರಥಮ ಬಹು. ನಪುಂಸಕಲಿಂಗ ಪ್ರಥಮ ಬಹುವಚನ. ದಿವ ಪುಲ್ಲಿಂಗ ಆಗುತ್ತಾ? ದಿವ ಅನ್ನೋದು ಅದು ಎಲ್ಲಾ ವಿಭಕ್ತಿಗಳಿಗೂ ಒಂದೇ ತರ ರೂಪ ಆಗುತ್ತೆ. ಅವ್ಯಯ ಅವ್ಯಯ ದಿವ ಮತ್ತು ನಿಶಾ ಅಂತ ಪರಸ್ಪರ ಅದಕ್ಕೆ ವಿರುದ್ಧವಾಗಿ ಬಳಸುವ ಪದಗಳು. ಓಕೆ. ದಿವಾ ಹಗಲು ನಿಶಂ ರಾತ್ರಿ ಅಂತ ಬಳಸ್ತಾರೆ. ಓಕೆ. ಸರಿ. ನ ಅವ್ಯಯ ಓಕೆ. ಪ್ರಕಾಶಕ್ಕೆ ಬಹುವಚನ ಲಟ್ ಲಕ್ಲಕಾರ ಪ್ರಥಮ ಬಹು. ಪ್ರಥಮ. ಓಕೆ. ರೂಪವತಿ ಅವರು. 1 minute, can you explain avyaya again? It doesn't show gender. What else it doesn't show? ಹೌದು ಹೌದು, ಅದಕ್ಕೆ And ಜೆಂಡರ್ ಇಲ್ಲ, ಅದಕ್ಕೆ ನಂಬರ್ ಇಲ್ಲ, ನಂಬರ್ ಇಲ್ಲ. ಓಕೆ. ನ್ಯೂಮರಿಕಲ್ ಆಗಿ ಅದನ್ನ ಎಷ್ಟು ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರುದು. ಈಗ ಮತ್ತು ಅನ್ನೋದನ್ನ ಎಷ್ಟು ಮತ್ತು ಅಂತ ಹೇಳ್ಬೋದು, ಆ್ಯಂಡ್ ಅನ್ನೋದನ್ನ ಎಷ್ಟು ಸಲ ಆ್ಯಂಡ್ ಅಂತ ಹೇಳ್ಬೋದು. ಒಂದೇ ಆ್ಯಂಡ್ ಓಕೆ ಅಂದ್ರೆ ಮತ್ತು ಅಂತ ಅಷ್ಟೇ ಅರ್ಥ. ಓಕೆ. ಯಾವುದಕ್ಕೆ ವಿಶೇಷಣಗಳು ವಿಶೇಷ್ಯಗಳು ಬರುವುದಿಲ್ವೋ, ಅಂದ್ರೆ ಅಡ್ವರ್ಬ್ಗಳು ಓಕೆ. ಅಡ್ಜೆಕ್ಟಿವ್ಗಳು ಸೇರುವುದಿಲ್ವೋ, ಯಾವುದಕ್ಕೆ ಲಿಂಗ ಇದು ಪುಲ್ಲಿಂಗ ಇದು ಸ್ತ್ರೀಲಿಂಗ ಇದು ನಪುಂಸಕಲಿಂಗ ಅಂತ ಹೇಳ್ಬೇಕಾಗಿಲ್ವೋ, ಯಾವುದಕ್ಕೆ ಟೈಮ್ ತೋರಿಸ್ಬೇಕಾಗಿಲ್ಲ, ಅದು ಎಲ್ಲಾ ಓಕೆ. ಟೈಮಲ್ಲೂ ಒಂದೇ ತರ ಇರುತ್ತೆ. ಹಾಗೆ ಲಿಂಗ ವಿಭಕ್ತಿ ವಚನ ಅಥವಾ ಕಾಲ ದೇಶ ಇತ್ಯಾದಿಗಳಲ್ಲಿ ಏನು ಸಂಬಂಧ ಇಲ್ಲದೆ ನಿರ್ವಿಕಾರವಾಗಿ ಎಲ್ಲಿ ಪ್ರಯೋಗ ಮಾಡಿದ್ರು ಒಂದೇ ತರ ಇರುತ್ತೆ. ಓಕೆ. ಅದನ್ನ ಅವ್ಯಯ. ವ್ಯಯ ಅಂದ್ರೆ ವಿಕಾರ, ಬದಲಾವಣೆ, ನೋ ಚೇಂಜ್. ವ್ಯತ್ಯಾಸ, ಚೇಂಜ್ ಇಲ್ಲ, ಯಾವುದೇ ಚೇಂಜಸ್ ಇಲ್ಲದೆ ಒಂದೇ ತರ ಪ್ರಯೋಗಕ್ಕೆ ಒಳಗಾಗುವಂಥದ್ದನ್ನ ಅವ್ಯಯ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮೇಘೈ ಆವೃತೆ ಮಧಸಿ ರಾತ್ರೌ ಚ ನ ಪ್ರಕಾಶಂತೆ. ಮೇಘೈ ಅಂದ್ರೆ ಪುಲ್ಲಿಂಗ ಹೌದು. ಸರಿಯಾಗಿ. ಅದು ತೃತೀಯ ವಿಭಕ್ತಿ ಬಹುವಚನ. ಸಮೀಚೀನ. ಆವೃತೆ ಗೊತ್ತಿಲ್ಲ. ಆವೃತೆ ಓಕೆ. ಇದರಂತೆ ಆತ್ಮನಿ ಪದನಂತೆ ಅಲ್ಲ ಅಲ್ಲ, ಲಭಂತೆ. ಆವೃತ್ತೆ ಅನ್ನೋದು ಅರ್ಥ ತಿಳ್ಕೊಳ್ಳಿ, ಅದು ಕ್ರಿಯೆ ಅಲ್ಲ. ಆವೃತೆ ಅಂದ್ರೆ ಮೋಡ ಸಪ್ತಮಿ. ಕವಿಯುವುದು. ಕವಿಯುವುದು, ಕವಿದಾಗ ಅಂತ ಹೇಳುದು. ಕವಿಯುತ್ತದೆ ಅಂತ ಹೇಳಿದ್ರೆ ಅದು ಕ್ರಿಯೆ ಆಗ್ತಿತ್ತು. ಕವಿದಿರುವ ರಾತ್ರಿಯ ಹೊತ್ತಿನಲ್ಲಿ ಅಂತ ಹೇಳುವುದಾದ್ರಿಂದಾಗಿ ಅದು ವಿಶೇಷಣವಾಗಿ ಬಂತು. ಆದ್ರಿಂದಾಗಿ ಅದು ಸಪ್ತಮಿ ವಿಭಕ್ತಿ ಏಕವಚನ ಲಿಂಗ ಪುಲ್ಲಿಂಗ. ಆವೃತ್ತೆ ಸಾರಿ, ಪುಲ್ಲಿಂಗ. ನಪುಂಸಕಲಿಂಗ ನಭಸಿ ಅಂತಿದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ನಭಃ ಶಬ್ದ ನಪುಂಸಕಲಿಂಗ. ಆವೃತೆ ನಭಸಿ ಅಂದ್ರೆ ಅದು ಎರಡೂ ಲಿಂಗದಲ್ಲೂ ರೂಪ ಒಂದೇ ತರ. ಆವೃತಂ ಇದ್ರೆ ಆವೃತೆ ಅಂತ ಆಗುತ್ತೆ, ಆವೃತ ಇದ್ರೂ ಆವೃತೆ ಅಂತಾನೆ ಆಗುತ್ತೆ. ಅದರ ನೆಕ್ಸ್ಟ್ ಪದ ಏನಿದೆ, ನಭಸಿ ಅಂತಿದೆ, ಆದ್ರಿಂದ ಅದನ್ನಿಟ್ಕೊಂಡು ಅದರ ಲಿಂಗ ತೀರ್ಮಾನ ಮಾಡಬೇಕು. ನಭಸಿ ನಭಸಕಲಿಂಗ ರಾತ್ರೌ. ರಾತ್ರೌ ಸಪ್ತಮಿ. ನಭಸಿ ಒಂದ್ಸಲ ನೆನಪು ಮಾಡ್ಕೊಳ್ಳೋದಾದ್ರೆ ನಭಃ ನಭಸಿ ನಭಾಂಸಿ ಅಂತ ಆದ ಶಬ್ದ ನಡೆಸುವ ಕ್ರಮ. ನಭಸ್ ಮನಃ ಶಬ್ದದ ಹಾಗೆ, ಮನಃ ಮನಸಿ ಮನಾಂಸಿ, ನಭಃ ನಭಸಿ ನಭಾಂಸಿ, ನಭಸಾ ನಭೋಭ್ಯಾಂ ನಭೋಭಿಃ,
ನಭಸೇ ನಭೋಭ್ಯಾಂ ನಭೋಭ್ಯಃ ನಭಸಃ ನಭೋಭ್ಯಾಂ ನಭೋಭ್ಯಃ ನಭಸಃ ನಭಸೋಃ ನಭಸಾಂ ನಭಸಿ ನಭಸೋಃ ನಭಸ್ಸು ಅಂತ ರೂಪ ಆಗುತ್ತೆ. ಸರಿ. ರಾತ್ರೌ ರಾತ್ರೋ ಸಪ್ತಮಿ ಸ್ತ್ರೀಲಿಂಗ ಸಪ್ತಮಿ ಚ ಮತ್ತು ನ ಅವ್ಯಯ ಸರಿ. ಪ್ರಕಾಶಂತೆ ಆತ್ಮನಿ ಪದ ಪ್ರಥಮ ಪುರುಷ ಬಹುವಚನ ಬಹುವಚನ. ಸರಿ, ಮುಂದಿನ ವಾಕ್ಯ ಓದಿ. ತಾನಿ ವ್ಯೋಮ್ನಿ. ತಾನಿ ವ್ಯೋನ್ನಿ ಹೀರವತ್ ದ್ಯೋತಂತೆ. ಯೋದಂತೆ ಯೋದಂತೆ ತಾನಿ ದ್ಯೋತಂತೆ. ಯೋನಿ ಹೀರವತ್ ದ್ಯೋತಂತೆ ವ್ಯೋಮ್ನಿ. ವ್ಯೋನ್ನಿ ವ್ಯೋಮ ತಾನಿ ಅಂದ್ರೆ ಆಕಾಶ ಅಂತ ಅರ್ಥ. ತಾನಿ ಅಂದ್ರೆ ತಾನಿ ಅವುಗಳು ಯಾವುಗಳು? ಅವುಗಳು ಅಂದ್ರೆ ನಕ್ಷತ್ರಗಳು ಹೀರವತ್ ಅಂದ್ರೆ ಗೊತ್ತಿಲ್ಲ ವ್ಯೋಮ ಅಂದ್ರೆ ಆಕಾಶ. ವ್ಯೋಮ್ನಿ ಅಂದ್ರೆ ಆಕಾಶದಲ್ಲಿ. ಆಕಾಶದಲ್ಲಿ ಹೀರವತ್ ಅಂದ್ರೆ ಹೀರ ಇಲ್ಲಿ ಡೈನಂತ್ ಡೈಮಂಡ್ ಡೈಮಂಡ್. ಕರೆಕ್ಟ್. ಹೀರವತ್ ಅಂದ್ರೆ ಹೀರವತ್ ವತ್ ಅಂದ್ರೆ ಅನ್ನೋದಕ್ಕೆ ಏನರ್ಥ? ಹಾಗೆ ಅದರಂತೆ, ಅದರಂತೆ ಡೈಮಂಡ್ಸ್ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ವಜ್ರದಂತೆ ದ್ಯೋತಂತೆ. ದ್ಯೋತಂತೆ ದ್ಯೋತಂತೆ ಅಂದ್ರೆ ದ್ಯೋತಂತೆ ಶೈನರ್ ಅಂದ್ರೆ ಶೈನಿಂಗ್ ತಾನಿ ಅವು ಹ್ಮ್ ಆಕಾಶದಲ್ಲಿ ವಜ್ರದಂತೆ ಪ್ರಕಾಶಿಸುತ್ತವೆ ಪ್ರಕಾಶಿಸುತ್ತವೆ. ಸಮೀಚೀನ ವಿನಾಯಕ್ ಅವರು. ನಕ್ಷತ್ರಾಣಾಂ ರಾಜಾ ಚಂದ್ರಃ ಚಂದ್ರಃ. ಚಂದ್ರಃ ಏನರ್ಥ? ನಕ್ಷತ್ರಗಳ ರಾಜ ಚಂದ್ರ ಚಂದ್ರಸ್ಯ ಚಂದ್ರಸ್ಯ ಪ್ರಕಾಶಃ ಚಂದ್ರಿಕಾ ಚಂದ್ರನ ಬೆಳಕನ್ನು ಚಂದ್ರಿಕಾ ಎಂದು ಕರೆಯುತ್ತಾರೆ ಸರಿ. ಯದಾ ಸೂರ್ಯ ಶಬ್ದ ಅರ್ಥ ಹೇಳಿ. ಶಬ್ದ ಪರಿಚಯ. ಯದಾ ಅನ್ನೋದೇನು? ಯದಾ ಯಾವಾಗ ಅವ್ಯಯ. ಯದಾ ಅವ್ಯಯ ಸರಿ. ಸೂರ್ಯ. ಸೂರ್ಯ ಪುಲ್ಲಿಂಗ ಏಕವಚನ ಪ್ರಥಮ ಏಕ. ಪ್ರಥಮ ಏಕವಚನ ಅಸ್ತಂ ಅಸ್ತಂ. ಮುಳುಗುವುದನ್ನು. ಯಾವ ಶಬ್ದ ಅಂತ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಅಸ್ತಂ ಅಸ್ತೆ ಅಸ್ತಾನಿ. ಅಸ್ತಂ ಅಸ್ತಂ ಮುಳುಗುವುದು. ಅಸ್ತೆ ಅಸ್ತಾನಿ ಓಕೆ ನಪುಂಸಕ ಲಿಂಗ ಏಕವಚನ ಪ್ರಥಮ ಆಗಿದೆ ಅಯತೆ ಹೊಂದುತ್ತದೆ. ಹೊಂದುತ್ತದೆ ಅಯಗತೌ. ಲಟ್ ಪ್ರಥಮ ಏಕ. ಅದನ್ನ ಹೇಗೆ ನಡೆಸೋದು ಆಚಾರ್ಯರೇ ಅಯತೆ ನನಗೆ ಅಯೇತೆ ಅಯಂತೆ. ಓಕೆ ಅಯಸೆ ಅಯೇತೆ ಅಯದ್ವೇ. ಅಯೇ ಅಯಾವಹೇ ಅಯಾಮಹೇ. ಅಯಾಮಹ ತದಾ. ತದಾ ಅವ್ಯಯ ತಾರಾಣಿ. ತಾರಾಣಿ ನಕ್ಷತ್ರಾಣಿಗೆ ಪರ್ಯಾಯ ಪದ ತಾರಾಣಿ ನಪುಂಸಕಲಿಂಗ ಪ್ರಥಮ ಪುರುಷ ಬಹುವಚನ ಸರಿ. ಪ್ರಕಾಶಂತೆ. ಪ್ರಕಾಶಂತೆ ಲಟ್ ಪ್ರಥಮ ಬಹುವಚನ ಸರಿ. ಬಹು ಸಮೀಚೀನ. ನೆಕ್ಸ್ಟ್ ಯಾರಿದ್ದಾರೆ?
ನಾನು ಹೇಳ ಹೇಳಿ ಹೇಳಿ. ನೆಕ್ಸ್ಟು ಪದ ಪರಿಚಯನ ಅಥವಾ ಮುಂದೆ ಓದ್ಬೇಕಾ? ವಾಕ್ಯ ಓದಿ. ಕಿನ್ ಅಹಂ ಅಹಂ. ಅಹಂ ನಕ್ಷತ್ರಾಣಿ ಗಣಯಾಮಿ. ಅಹಂ ಉತ್ತಮ ಪುರುಷ. ಸಾರಿ, ಅಲ್ಲ ಶಬ್ದ ಅಲ್ವಾ. ಶಬ್ದ ಅಸ್ಮ ಪ್ರಥಮ ವಿಭಕ್ತಿ ತ್ರಿಲಿಂಗಕಃ. ತ್ರಿಲಿಂಗಕಃ ಬಹು ಏಕವಚನ. ನಕ್ಷತ್ರಾಣಿ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಗಣಯಾಮಿ ಪ್ರಥಮ ಪುರು ಸಾರಿ ಉತ್ತಮ ಪುರುಷ ಲಟ್ಲಕಾರ ಏಕವಚನ. ನಕ್ಷತ್ರಾಣಿ ಪ್ರಥಮ ವಿಭಕ್ತಿ ಅಂತ ಹೇಳಿದ್ರ, ಹಾಂ, ಈಗ ನಕ್ಷತ್ರ ಅರ್ಥ ಮಾಡಿ. ಅಹಂ ನಕ್ಷತ್ರ ಓಕೆ ದ್ವಿತೀಯ. ಕರೆಕ್ಟ್. ಅದು ರೂಪ ಕರೆಕ್ಟ್, ರೂಪ ಎರಡರಲ್ಲೂ ನಕ್ಷತ್ರಾಣಿನೇ, ತಪ್ಪಿಲ್ಲ. ಆದ್ರೆ ವಾಕ್ಯ ನೋಡುವಾಗ ಮತ್ತೊಂದು ಸರ್ತಿ ಅದನ್ನ ವಾಕ್ಯ ಜೊತೆಗೆ ಜೋಡಿಸಿದಾಗ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ ಅದೇನಿದೆ ಅಂತ. ಇದನ್ನು ವ್ಯುತ್ಪತ್ತಿ ಅಂತಾರೆ. ಅಂದ್ರೆ ನಮಗೆ ವಿಷಯ ಗೊತ್ತಿರುತ್ತೆ, ಆದರೆ ಆ ಪ್ರಸಂಗಕ್ಕೆ ಅದು ಹೊಂದುತ್ತಾ ಅಂತ ಗಮನಿಸುವುದನ್ನೇ ವ್ಯುತ್ಪತ್ತಿ. ಅಂದ್ರೆ ಶಬ್ದದ ಮೇಲೆ ವಿಭಾಗ ಯಾವ್ದು ಎಲ್ಲಿಗೆ ಬಂದು ಸೇರುತ್ತೆ ಅಂತ ಗೊತ್ತು ಮಾಡ್ಕೊಳ್ಬೇಕು ಅಂತ. ಗಣಯಾಮಿ. ಗಣಯಾಮಿ ಲಟ್ಲಕಾರ ಪ್ರಥಮ ಉತ್ತಮ ಪುರುಷ ಏಕವಚನ. ಏಕವಚನ ಸರಿ. ಕಿಂತು ತಾನಿ ಗಣಯಿತುಂ ನ ಪಶ್ಯಾಮಿ, ಪಾರಯಾಮಿ ಸಾರಿ. ಕಿಂತು ತಾನಿ ಗಣಯಿತುಂ ನ ಪಾರಯಾಮಿ ಏನಂತ? ಆದರೆ ಅವುಗಳನ್ನು ಎಣಿಸಲು ಸಾಧ್ಯವಿಲ್ಲ. ನ ಪಾರಯಾಮಿ ಅಂದ್ರೆ ಅಲ್ಲಿ ನಾನು ಅನ್ನುವ ಹಾಗೆ ಇದೆ. ಅಹಂ ನಕ್ಷತ್ರಾಣಿ ಗಣಯಾಮಿ ಕಿಂತು ತಾನಿ ಗಣಯಿತುಂ ನ ಪಾರಯಾಮಿ. ನನ್ನಿಂದ ಸಾಧ್ಯವಿಲ್ಲ. ನನಗೆ ಸಾಧ್ಯವಾಗುತ್ತಿಲ್ಲ. ಅಹಂನ ಪಾರಯಾಮಿ, ನಾನು ಸಮರ್ಥನಲ್ಲ. ಕಿಂತು ಆದರೆ ತಾನಿ ಆ ನಕ್ಷತ್ರಗಳನ್ನು ಗಣಯಿತು ಲೆಕ್ಕಿಸಲು ನ ಪಾರಯಾಮಿ, ನನಗೆ ಸಾಧ್ಯ ಇಲ್ಲ ಅಥವಾ ನಾನು ಆ ಗಣಿತವನ್ನು ಸಮರ್ಥನಲ್ಲ. ಮಾಡ್ಲಿಕ್ಕೆ ಆಗ್ತಾ ಸಮರ್ಥನಲ್ಲ. ಕರೆಕ್ಟ್. ನ ಪಾರಯಾಮಿ, ನನಗೆ ಸಾಧ್ಯವಾಗುತ್ತಿಲ್ಲ. ನಾನು ಸಮರ್ಥನಲ್ಲ ಅಂದ್ರೆ ಹೆಚ್ಚು ಸರಿ. ನಾನು ನ ಪಾರಯಾಮಿ, ನಾನು ಲೆಕ್ಕವನ್ನ ದಾಟ್ಲಿಕ್ಕ. ಪಾರ ಅನ್ನೋ ಶಬ್ದ ಪಾರುಗಾಣಿಸುವುದು ಅಂತ ನಾವು ಹೇಳ್ತೇವಲ್ವಾ, ಆ ಅರ್ಥದಲ್ಲೂ ಆ ಶಬ್ದದ ಪ್ರಯೋಗ ಬರುತ್ತೆ. ಇಲ್ಲಿ ಲೆಕ್ಕವನ್ನು ದಾಟ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಲೆಕ್ಕ ಮಾಡಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ನಂದಾಯ್ತು ಲೆಕ್ಕ, ಇಷ್ಟೇ ನಕ್ಷತ್ರ ಇರುವುದು ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಅನ್ನೋದು ತಾತ್ಪರ್ಯ. ತಾನಿ ಅಸಂಖ್ಯಾನಿ ವರ್ತಂತೆ, ಯಾಕೆ ಆಗ್ತಿಲ್ಲ? ಅವುಗಳು ಲೆಕ್ಕಿಸ್ಲಿಕ್ಕೆ ಆಗದಷ್ಟಿವೆ. ತತ್ರ ಅಶ್ವಿನ್ಯಾದೀನಿ ಸಪ್ತವಿಂಶತಿ ನಕ್ಷತ್ರಾಣಿ ಪ್ರಧಾನಾನಿ, ಆ ನಕ್ಷತ್ರಗಳಲ್ಲಿ ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೊದಲಾದ 27 ನಕ್ಷತ್ರಗಳು ಪ್ರಧಾನ. ಅದು ಅಷ್ಟೇ ನಕ್ಷತ್ರ ಇರುವುದಲ್ಲ. ನಮ್ಮ ಪ್ರಾಚೀನರಿಗೆ ನೋಡಿ, ನಿಮ್ಮ ಪ್ರಾಚೀನರು 27 ನಕ್ಷತ್ರ ಹೇಳಿದ್ದು ಅಂತ ಯಾರಾದರೂ ಹೇಳಿದ್ರೆ ಅವುಗಳಲ್ಲಿ ಪ್ರಾಧಾನ್ಯವನ್ನ ಹೇಳಿದ್ದು ಹೊರತು ಉಳಿದದ್ದಿಲ್ಲ ಅಂತ ಹೇಳಿದ್ದಲ್ಲ. ಲೆಕ್ಕಿಸಲಾಗದಷ್ಟು ನಕ್ಷತ್ರಗಳಿವೆ. ಕಣ್ಣಿಗೆ ಕಾಣುವುದನ್ನು ಕಮ್ಮಿ ಹೇಳ್ತಾರ, ನಮ್ಗೆ ಬೇಕಾದ ನಕ್ಷತ್ರಗಳು ಪ್ರಧಾನವಾದದ್ದು, ಮನುಷ್ಯನ ಮೇಲೆ ಪ್ರಭಾವ ಬೀರುವಂಥದ್ದು, ಮನುಷ್ಯನಿಗೆ ಅವನ ಜೀವನದ ವ್ಯತ್ಯಾಸಗಳನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ಈ ನಕ್ಷತ್ರಗಳು ಅನ್ನೋದು ಒಟ್ಟು ಇದರ ತಾತ್ಪರ್ಯ. ಈ ಪಾಠದ ಅಭ್ಯಾಸವನ್ನೇ ಚೆನ್ನಾಗಿ ನೋಡಿಕೊಂಡು ಅದನ್ನು ಬರೆದು ಕಳಿಸಿ. ಮೊದಲನೇ ಪ್ರಶ್ನೋತ್ತರ ಮಾತ್ರ, ಉಳಿದಿದ್ದು ಮತ್ತೆ ನಾನು ತರಗತಿಯಲ್ಲಿ ಮಾಡ್ತೇನೆ. ಮೊದಲನೇ ಪಾಠದ್ದು ಏನೆಲ್ಲ ಆಯಿತು ಅದು ಬಂತು,
ಪ್ರಶ್ನೋತ್ತರದಲ್ಲಿ ಅದರ ಅರ್ಥ ತಿಳ್ಕೊಂಡು ಪ್ರಶ್ನೆಗೆ ಉತ್ತರ ಏನು ಅಂತ ಕಾಣುವ ಮುಂಚೆ ಪ್ರಶ್ನೆಗೆ ಅರ್ಥ ಏನು ಅಂತ ಗುರುತಿಸಿದ್ರೆ ಹೆಚ್ಚು ಕಮ್ಮಿ ನಮಗೆ ಸಂಸ್ಕೃತ ಬೇಗ ಬರುತ್ತೆ. ಸಂಸ್ಕೃತ ಬರುವುದರ ಮೂಲ ಇನ್ನೊಂದು ಗುರುತೇನು ಅಂದ್ರೆ ಪ್ರಶ್ನೆ ಕೇಳಿದ ತಕ್ಷಣ ಸರಿಯಾಗಿ ಪ್ರಶ್ನೆ ಅರ್ಥ ಆಗುತ್ತೆ. ಆ ಅರ್ಥ ಆದ್ರೆ ಅದರ ಉತ್ತರ ನಮ್ಗೆ ಗೊತ್ತಿದೆ ಅಂತ ಅರ್ಥ. ಉತ್ತರ ಹೇಳುವುದ್ರಲ್ಲಿ ತಪ್ಪಾದ್ರೂ ಪ್ರಶ್ನೆ ಕರೆಕ್ಟ್ ಗೊತ್ತಿದೆ ಅರ್ಥ ಆಯ್ತು ಅಂದ್ರೆ, ಈಗ ವಿಶ್ವನೇ ಗೊತ್ತಿಲ್ಲ ಪ್ರಶ್ನೆ ಅರ್ಥ ಆಯ್ತು ಅದು ಬೇರೆ. ಇಲ್ಲಿ ಹಾಗಲ್ಲ, ಇಲ್ಲಿ ವಿಷಯ ಅಲ್ಲೇ ಇದೆ, ಪ್ರಶ್ನೆನೂ ಅರ್ಥ ಆಯ್ತು, ಜೋಡಿಸಿ ಬರೆಯುವುದು ಸುಲಭ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಸರಿ, ಮತ್ತೆ ಮುಂದಿನ ತರಗತಿಯನ್ನ ಭೇಟಿಯಾಗುವ ಹೊತ್ತಿಗೆ ಇಷ್ಟನ್ನ ಹಿಂದಿನ ಪಾಠ ಎಲ್ಲ ದಿವಸಕ್ಕೊಮ್ಮೆ ಓದಿ ರೆಕಾರ್ಡ್ ಮಾಡಿ ಕಳಿಸಿ, ಪಾಠವನ್ನೇ ಓದಿ ರೆಕಾರ್ಡ್ ಮಾಡಿ ಕಳಿಸಿ. ಸಾಧ್ಯ ಆದ್ರೆ ಆ ಪಾಠ ಓದುವಾಗ ಎಷ್ಟು ಅರ್ಥ ಆಯ್ತೋ ಹೇಗೆ ಅರ್ಥ ಆಯ್ತೋ ಅದನ್ನ ಅರ್ಥದ ಜೊತೆಗೆ ಕಳಿಸಿ. ಇನ್ನೂ ಸ್ವಲ್ಪ ಮುಂದುವರಿಲಿಕ್ಕೆ ಆಗ್ತಿದೆ ಅಂತ ಅನ್ಸಿದ್ರೆ ಆವಾಗ ಯಾವ ಪ್ಯಾರ ಓದಿದ್ವೋ ಆ ಪ್ಯಾರದ ಶಬ್ದಗಳು ಧಾತುಗಳು ಇವತ್ತು ಪದ ಪರಿಚಯ ಮಾಡಿದ್ವಲ್ಲ, ಹಾಗೆ ಯಥಾಶಕ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದರಲ್ಲಿ ಒಬ್ಬೊಬ್ರು ಒಂದೊಂದು ಪಾಠ ಹಂಚ್ಕೊಳ್ಳಿ. ಬೇಕಿದ್ರೆ ನಾನು ಒಂದನೇ ಪಾಠ ಓದ್ತೇನೆ ಅಂತ ನೀವು ಹೇಳಿ ಒಬ್ರು, ಒಬ್ರು ಎರಡನೇ ಪಾಠ ಓದ್ತೇನೆ ಅಂತ ಹೇಳಿ, ಹಾಗೆ ಓದ್ತಾ ಹೋದ ಹಾಗೆ ಬೇರೆದನ್ನ ಇನ್ನೊಬ್ರು ಕೇಳಲಿಕ್ಕಾಗತ್ತೆ, ಇನ್ನೊಬ್ರದ್ದನ್ನ ಮೊದಲಿನವ್ರು ಕೇಳಲಿಕ್ಕಾಗತ್ತೆ. ಹೀಗೆ ಪ್ರತಿಯೊಬ್ಬರದ್ದು ಪ್ರತಿಯೊಬ್ರು ಕೇಳಬೇಕು. ಹಾಗೆ ಏನಾದರೂ ಸಂದೇಹ ಇದ್ರೆ ಅಥವಾ ಅರ್ಥದಲ್ಲಿ ವ್ಯತ್ಯಾಸ ಇದ್ರೆ ಕರೆಕ್ಷನ್ ಮಾಡಬಹುದು ಇನ್ನೊಬ್ರು. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕೊನೆಗೆ ನಾನು ಮಧ್ಯದಲ್ಲಿ ನೋಡಿದಾಗ ಅದನ್ನ ಯಾರಾದರೂ ಡೌಟ್ ಹಾಕಿದ್ರೆ ನಾನು ಅದನ್ನ ಆನ್ಸರ್ ಮಾಡ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ. ಸದ್ಭಾವನಾ ಪ್ರಾಣಭೃತಾನ್ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಒನ್ ಡೌಟ್ ಧನ್ಯವಾದಗಳು. ಒನ್ ಡೌಟ್ ಹೇಳಿ ಐ ಹ್ಯಾವ್ ಪೇಜ್ ಹೇಳಿ. 35 ದ್ವಾದಶ ಪಾಠ ದಟ್ ಗೊತ್ತಾಯ್ತು. ಕ್ವೆಶ್ಚನ್ ಇಸ್ ನಂಬರ್ 7 ಓಕೆ, ಕಸ್ತಾಂ ಕಯಾ ಉದ್ಘಾಟಯತಿ. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಕ್ವೆಶ್ಚನ್ ಸರಿ ಅಟ್ ಕರೆ ಆಲ್. ಸರಿ ಸರಿ ಸರಿ. ಅಲ್ಲಿ ಉದ್ಘಾಟಯತಿ ಅಂದ್ರೆ ಏನೊಂದು ಗೊತ್ತಾಯ್ತಾ? ಓಪನ್ ಓಪನ್ ದಟ್ ಸರಿ. ಕಸ್ತಾಂ ಕಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಸ್ತಾಂ ಕಯಾ ಉದ್ಘಾಟಯತಿ, ಕಹ ಅಂದ್ರೆ ಯಾರು, ತಾಂ ಅಂದ್ರೆ ಆ ಪೆಟ್ಟಿಗೆಯನ್ನು, ಕಯಾ ಯಾವುದ್ರಿಂದ. ಹೂ ದಟ್ ಇಸ್ ಓಕೆ ಅದ್ ಫಸ್ಟ್ ಇದ್ದು ಹೂ, ಓಕೆ ಎರಡನೇದು ಕಯಾ ಅಂದ್ರೆ ಅವನು ಯಾವುದ್ರಿಂದ ಓಪನ್ ಮಾಡ್ತಾನೆ. ವಾಟ್ ಇಸ್ ಈ ಯೂಸ್ ಅಚ್ಛಾ ಓಕೆ ಅವನ ಹತ್ರ ಅಲ್ಲಿ ಯೂಸ್ ಉಪಯೋಗಿಸ್ಲಿಕ್ಕೆ ಏನಿತ್ತು ಅದಕ್ಕೆ. ಅಲ್ಲಿ ಒಂದು ಶಬ್ದ ಇದೆ, ಕುಂಚಿಕಯಾ ಉದ್ಘಾಟಯತಿ ಓಕೆ ಅಂದ್ರೆ ಕೀ. ಕಸ್ತಾಮ್ ಇಸ್ ಹೂ ಇಸ್ ಇಟ್ ಕಸ್ತಾಮ್ ಎಸ್. ಓಕೆ ಓಕೆ ತಾಮ್ ಅನ್ನೋದು ಪೆಟ್ಟಿಗೆಯನ್ನು, ಓಕೆ ಓಕೆ ದ ಕಹ ಬಾಕ್ಸ್ ಅನ್ನೋದು ಕಸ್ತಾಮ್ ಎರಡು ಸೇರಿದೆ. ಕಹ ತಾಮ್ ಉದ್ಘಾಟಯತಿ, ಯಾರು ಆ ಪೆಟ್ಟಿಗೆಯನ್ನು ಯಾವುದರಿಂದ ಅಂದ್ರೆ ಓಪನ್ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ, ತೆರೆಯುತ್ತಾನೆ. ರೈಟ್ ಐ ಅಂಡರ್ಸ್ಟುಡ್ ದಟ್ ನೌ ಥ್ಯಾಂಕ್ ಯು ಸರಿ 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 ಸರಿ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ನಮಸ್ಕಾರಗಳು. ಹೇಳಿ. ಇಲ್ಲ ಸರಿ ಸರಿ. ರಾಮ್ ರಾಮ್. ಧನ್ಯವಾದ.